ಅಂಬರೀಷ್. ಪಿಟೀಲು ಚೌಡಯ್ಯನವರ ಕುಟುಂಬ ಅಂದ್ರೆ ಮೈಸೂರು ಮಹಾರಾಜರೇ ಗೌರವ ಕೊಡುವಂತಹ ಕುಟುಂಬ, ಇಡೀ ರಾಜ್ಯವೇ ಗೌರವಿಸಬೇಕಾದ ಕುಟುಂಬ. ಅಂತಹ ಕುಟುಂಬದ ಕುಡಿಯೇ ಈ ಅಂಬರೀಷ್. ಆ ಕುಟುಂಬದ ಸೊಸೆ ಸುಮಲತಾ ಅಂಬರೀಷ್. ಆ ಕುಟುಂಬದ ಮನೆಮಗಳನ್ನ ರಾಜಕೀಯ ಕಾರಣಕ್ಕೆ ನೀವುಗಳು ನಡೆಸಿಕೊಳ್ಳುತ್ತಿರುವ ರೀತಿ ಅನಾಗರಿಕ, ಅಸಭ್ಯ ಮತ್ತು ಅಸಹ್ಯ. ನಮ್ಮ ಸಾವುಕಾರ ಚೆನ್ನಯ್ಯ ವೀರಣ್ಣಗೌಡರು ರಾಜಕೀಯವಾಗಿ ಸ್ವತಂತ್ರ ಹೋರಾಟಗಾರರಾಗಿ ಏನು ಬಂದರು, ಅದೇ ರೀತಿ ಪಿಟೀಲ್ ಚೌಡಯ್ಯ ಕುಟುಂಬನೂ ಸಹ ಕಲಾವಿದರಾಗಿ ತುಂಬ ನಮ್ಮ ಜಿಲ್ಲೆಗೆ ಗೌರವ ತಂದುಕೊಟ್ಟಂತ ಕುಟುಂಬ. ನಾವು ಪಿಟೀಲ್ ಚೌಡಯ್ಯ ನಮ್ಮ ಜಿಲ್ಲೆಯವರು, ಒಕ್ಕಲಿಗ ಸಮಾಜ ಅಂತ ಒಪ್ತೀವಿ. ಅವ್ರ ಮೊಮ್ಮಗ ಅಂಬರೀಷನ್ನ ನಾವು ಒಕ್ಕಲಿಗ ನಮ್ಮ ಮಂಡ್ಯ ಅಂತ ಒಪ್ತೀವಿ. ಅವರ ಶ್ರೀಮತಿನ ನಾವು ಮಂಡ್ಯ ಅಲ್ಲ ಅಂತ ಹೇಳೋದಾದ್ರೆ ಅದು ಅರ್ಥವಿಲ್ಲದ ಮಾತಾಗುತ್ತೆ. ಆ ವಿಚಾರ ಇರಲಿ, ಅಂಬರೀಷ್ ಕೇವಲ ನಟರಾಗಿ ಅಲ್ಲ, ರಾಜಕಾರಣಿಯಾಗಿಯೂ ಮಂಡ್ಯದ ಜನರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಮಂಡ್ಯ ಎಂಬ ಹೆಸರನ್ನ ಜಗತ್ತಿಗೆ ಪರಿಚಯಿಸಿದ್ದೇ ಅಂಬರೀಷ್. ಅವರು ಯಾವತ್ತೂ ತನ್ನನ್ನ ಬಣ್ಣಿಸಿಕೊಳ್ಳಿಲ್ಲ, ತನ್ನ ಸಾಧನೆಗಳನ್ನ ಹೇಳಿಕೊಳ್ಳಿಲ್ಲ. ಜೆಡಿಎಸ್ ಭದ್ರಕೋಟೆಯನ್ನ ಕೇವಲ ವೋಟ್ ಬ್ಯಾಂಕಿಗೆ ಬಳಸಿಕೊಂಡವರು ಮಂಡ್ಯವನ್ನ ಹಿಂದುಳಿದ ಜಿಲ್ಲೆಯನ್ನಾಗಿ ರೂಪಿಸಿದ್ರೆ ಅಂಬರೀಷ್ ಅನೇಕ ಕೆಲಸಗಳನ್ನ ಸೈಲೆಂಟ್ ಆಗಿ ಮಾಡಿ ತನ್ನ ಹುಟ್ಟಿದ ಊರಿನ ಋಣವನ್ನ ತೀರಿಸಿದ್ದಾರೆ. ಆದರೆ ಈ ಕುಮಾರಸ್ವಾಮಿಗಳು ಮಾತ್ರ ಮಂಡ್ಯಕ್ಕೆ ಅಂಬರೀಷ್ ಕೊಡುಗೆ ಏನು ಎನ್ನುತ್ತಿದ್ದಾರೆ. ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿ ಅವ್ರ ಕೈನಲ್ಲಿ ಮಾಡಲಿಕ್ಕೆ ಏನಾಗಲಿಲ್ಲ. ಅವರ ಕೊಡುಗೆ ಏನು ಎಂಬುದನ್ನ ಮೊದಲು ಜನರ ಮುಂದಿಡ್ಲಿ. ಜನರನ್ನ ಮೂರ್ಖರನ್ನಾಗಿಸಿದ್ದೆ ಅವರ ಕೊಡುಗೆ. 8,000 ಕೋಟಿ ಎಂದು ಜನರಿಗೆ ಟುಕದ ಹುಳಿ ದ್ರಾಕ್ಷಿ ಕೊಟ್ಟಿದ್ದೆ ಅವರ ಕೊಡುಗೆ. ಚುನಾವಣೆಯ ಸಂದರ್ಭದಲ್ಲಿ ಕಣ್ಣೀರು ಸುರಿಸಿ ನೀರು ಬಿಟ್ಟಿದ್ದೆ ಅವರ ಕೊಡುಗೆ. ಆದರೆ ಅಂಬರೀಷ್ ತನ್ನ ಕೆಲಸಕ್ಕೆ ಪ್ರಚಾರ ಕೊಡಲಿಲ್ಲ. ಸಾಧನೆ ಮಾತನಾಡಬೇಕು ಎಂಬ ಮಹತ್ವಾಕಾಂಕ್ಷೆ ಇದ್ದ ಮಹಾನ್ ವ್ಯಕ್ತಿ. ಬಹುಶಃ ಆ ಕಾರಣಕ್ಕೆ ಜನರು ಅವರನ್ನ ಇನ್ನಿಲ್ಲದಂತೆ ಪ್ರೀತಿಸುತ್ತಾರೆ. ನಮಗೆ ಸಂತೋಷ, ಇಂಥ ಆಸ್ತಿನ ಸಂಪಾದನೆ ಮಾಡಿದೀವಿ ಅಂತ ದುಡ್ಡಿಂದ ನಡೆಯಲ್ಲ. ಈ ಅಭಿಮಾನ ಪ್ರೀತಿ ಸಂಪಾದನೆ ಮಾಡೋದು ಭಾಳ ಕಷ್ಟ, ದುಡ್ಡು ಸಂಪಾದನೆ ಮಾಡೋದು ನನಗೆ ಭಾಳ ಇದೆ, ಇದು ಸಂಪಾದನೆ ಮಾಡೋದು ಭಾಳ ಕಷ್ಟ. ಅಂಬರೀಷ್ ನಡೆದ ಹಾದಿಯಲ್ಲೇ ನಡೆಯುತ್ತೇನೆ ಎಂದ ಸುಮಲತಾ ಅವರ ಮಾತನ್ನ ನಂಬುತ್ತಾರೆ. ಏಕೆಂದ್ರೆ ಅಂಬರೀಷ್ ಮಂಡ್ಯಕ್ಕೆ ಕೊಟ್ಟ ಕೊಡುಗೆ ಅನನ್ಯ. ಇನ್ನು ಅಂಬರೀಷ್ ಸಾಧನೆಗಳೇನು ಎಂದು ಪ್ರಶ್ನಿಸುವ ಕುಮಾರಸ್ವಾಮಿಗಳಿಗೆ ಏನೂ ಕೆಲಸ ಮಾಡದಿದ್ರೆ ಜನರು 3-3 ಬಾರಿ ಅವರನ್ನ ಸಂಸತ್ತಿಗೆ ಕಳಿಸುತ್ತಿರಲಿಲ್ಲ ಎಂಬ ಪ್ರೈಮರಿ ಜ್ಞಾನವಾದರೂ ಬೇಕಿತ್ತು. ಜಿಲ್ಲಾ ಉಸ್ತುವಾರಿ ವಸತಿ ಸಚಿವರಾಗಿದ್ದಾಗ ಅವರು ಮಾಡಿದ ಕೆಲಸಗಳನ್ನ ಕಣ್ಣು ಮುಚ್ಚಿ ನೋಡುವುದನ್ನ ಬಿಟ್ಟು ಸತ್ಯವನ್ನ ಒಪ್ಪಿಕೊಳ್ಳುವ ದೊಡ್ಡ ಗುಣವನ್ನ ಬೆಳೆಸಿಕೊಳ್ಬೇಕಿದೆ. ಫಲಾನುಭವಿ ಮಂಡ್ಯದ ಜನರಿಗೆ ಕೊಡುಗೆ ಅಂತೇನಾದರೂ ಕೊಟ್ಟಿದ್ರೆ ಅದು ದಾನಶೂರ ಕರ್ಣ ಅಂಬರೀಷ್ ಮಾತ್ರ. ಸಾವಿರದ 2013 ವಿಧಾನಸಭೆ ಚುನಾವಣೆಯಲ್ಲಿ ಅಂಬರೀಷ್ ಗೆಲುವಿಗೆ ಮಂಡ್ಯ, ಕೆರಗೋಡು, ಕೊಪ್ಪ, ಯಡಿಯೂರು ರಸ್ತೆಯೇ ಕಾರಣವಾಗಿತ್ತು. ಅಂಬಿಗೂ ಮೊದಲು ಸತತ 2 ಬಾರಿ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದ ಎಂ ಶ್ರೀನಿವಾಸ್ ಅವರಿಗೆ ಈ ರಸ್ತೆ ಅಭಿವೃದ್ಧಿ ಮಾಡುವುದು ಸಾಧ್ಯವಾಗಲಿಲ್ಲ. ಆದರೆ ಅಂಬರೀಷ್ ಅದನ್ನ ಮಾಡಿದ್ರು. ಯಾರಿಗೂ ಸಾಧ್ಯವಾಗದ ಕೆಲಸವನ್ನ ಮಾಡುವ ಕೆಪಾಸಿಟಿ ಇದ್ದ ಅಂಬರೀಷ್ ಪ್ರಚಾರ ತೆಗೆದುಕೊಳ್ಳಲಿಲ್ಲ ಕುಮಾರಸ್ವಾಮಿಗಳೇ.
ಮಂಡ್ಯದ ಬನ್ನೂರು ರಸ್ತೆ ಗುತ್ತಲು ರಸ್ತೆಯು ಜೋಡಿ ರಸ್ತೆಗಳಾಗಿ ಅಭಿವೃದ್ಧಿಗೊಂಡಿದ್ದು ಮಂಡ್ಯದಲ್ಲಿ ನೆನೆಗುದಿಗೆ ಬಿದ್ದಿದ್ದ ಅಂಬೇಡ್ಕರ್ ಭವನ ಒಳಾಂಗಣ ಕ್ರೀಡಾಂಗಣ ಉದ್ಘಾಟನೆಯಾಗಿದ್ದು ಮಂಡ್ಯ ಜಿಲ್ಲೆಯ ಅಮೃತ ಮಹೋತ್ಸವದ ಸ್ಮರಣಾರ್ಥ ನಗರಸಭೆ ಕಚೇರಿ ಆವರಣದಲ್ಲಿ ಅಮೃತ ಭವನ ನಿರ್ಮಾಣ ಮಾಡಿದ್ದು ಅಂಬರೀಷ್ ಅವರೇ ಹೊರತು ರೈತ ನಾಯಕರು ಎಂದು ಕಿವಿಗೆ ಹೂವಿಡುವ ನೀವಲ್ಲ ಕುಮಾರಸ್ವಾಮಿಗಳೇ. ಅಂಬರೀಷ್ ಕಾರಣದಿಂದ ಸ್ಲಂ ನಿವಾಸಿಗಳ ವಿಶೇಷ ವಸತಿ ಯೋಜನೆಯಡಿ ಹಾಲಹಳ್ಳಿ ಸ್ಲಂನಲ್ಲಿ 65 ಕೋಟಿ ರೂಪಾಯಿ ವೆಚ್ಚದಲ್ಲಿ 1353 ಮನೆಗಳನ್ನು ನಿರ್ಮಿಸಿದ್ದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 500 ಮನೆಗಳನ್ನು ಮಂಜೂರು ಮಾಡಿದ್ದು ಬಸರಾಳು ಮತ್ತು ಇತರ 182 ಹಳ್ಳಿಗಳಿಗೆ ಶುದ್ದ ಕುಡಿಯುವ ನೀರು ಪೂರೈಸುವ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಅಂಬಿಎ ತಾಂತ್ರಿಕ ಅನುಮೋದನೆ ದೊರಕಿಸಿಕೊಟ್ಟಿದ್ದು ನಿಮಗೆ ಗೊತ್ತಿಲ್ಲವೇ? ಗೊತ್ತಿಲ್ಲದೆ ಏನು ಸ್ವಾಮಿ? ಅಂಬಿಯ ಕೆಲಸಗಳನ್ನು ಒಪ್ಪಿಕೊಂಡ್ರೆ ನಿಮ್ಮ ಮಗ ಎಲ್ಲಿ ಸೋತು ಬಿಡ್ತಾನೋ, ಮುಂದಿನ ಪೀಳಿಗೆಯಲ್ಲಿ ನಿಮ್ಮ ಬೇಳೆಕಾಳು ಬೇಯುವುದಿಲ್ಲವೆಂಬ ಭಯವಲ್ಲವೇ ಕುಮಾರಸ್ವಾಮಿಗಳೇ? ಅಂಬರೀಷ್ ತೂಬಿನಕೆರೆ ವಸತಿ ಯೋಜನೆಗೆ ತಮ್ಮದೇ ಆದ ಕನಸು ಕಟ್ಟಿಕೊಂಡು ಯೋಜನೆ ರೂಪಿಸಿದ್ದರು, ನಾಲೆಗಳ ಆಧುನೀಕರಣ ಮಾಡಿಸಿದ್ರು, ಮಹಿಳಾ ವಿವಿಯ ಪ್ರಾದೇಶಿಕ ಹೊರಾವರಣ ಘಟಕ, ಕೇಂದ್ರೀಯ ವಿದ್ಯಾಲಯ, ಜನಪದ ವಿವಿ ಮತ್ತು ಸಂಗೀತ ವಿವಿಯ ಪ್ರಾದೇಶಿಕ ಕೇಂದ್ರಗಳನ್ನ ಮಂಡ್ಯ ಜಿಲ್ಲೆಗೆ ಮಂಜೂರು ಮಾಡಿಸಿಕೊಂಡು ಬರುವಲ್ಲಿ ಅಂಬಿ ಸಾಕಷ್ಟು ಶ್ರಮಿಸಿದ್ದರು. 2005-2006 ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ನಿಮ್ಸ್ ಸ್ಥಾಪನೆಗೆ ಅಂಬರೀಷ್ ಪ್ರಮುಖ ಕಾರಣರಾಗಿದ್ದರು. ಆಗ ಕೇಂದ್ರದಲ್ಲಿ ಸಚಿವರಾಗಿದ್ದ ಅಂಬರೀಷ್ ಅವರು ಕಾಲೇಜು ಆರಂಭಕ್ಕೆ ಅನುಮತಿ ಸಿಗದಿದ್ದಾಗ ಕಡೆಯ ಕ್ಷಣದಲ್ಲಿ ರಾತ್ರೋರಾತ್ರಿ ದಿಲ್ಲಿ ಮಟ್ಟದಲ್ಲಿ ತಮ್ಮ ಪ್ರಭಾವ ಬೀರಿ ಭಾರತೀಯ ವೈದ್ಯಕೀಯ ಮಂಡಳಿ ಎಂಸಿಐಯಿಂದ ಮಿಮ್ಸ್ಗೆ ಅನುಮತಿ ಕೊಡಿಸಿದ್ರು. ಒಂದೊಮ್ಮೆ ಅಂಬಿ ಅಂದು ಮನಸ್ಸು ಮಾಡದಿದ್ದರೆ ಈ ಕ್ಷಣಕ್ಕೂ ಮಂಡ್ಯದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಆಗ್ತಿರಲಿಲ್ಲ. ಮಂಡ್ಯದಲ್ಲಿ ರೈಲ್ವೆ ಅಂಡರ್ ಪಾಸ್, ಪಾಂಡವಪುರ ರೈಲ್ವೆ ಮೇಲ್ಸೇತುವೆ ನಿರ್ಮಾಣಕ್ಕೂ ಅಂಬಿ ಕಾರಣರಾಗಿದ್ದರು. 2007 ಕಾವೇರಿ ವಿವಾದ ಭುಗಿಲೆದ್ದಾಗ ಕರ್ನಾಟಕಕ್ಕಾದ ಅನ್ಯಾಯ ಖಂಡಿಸಿ ಕೇಂದ್ರದ ವಾರ್ತಾ ಸಚಿವ ಖಾತೆಯ ರಾಜ್ಯ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಸಂಕಷ್ಟದ ಒಂದು ಸೂತ್ರ ಕೊಟ್ಟಿದೆ ಅಷ್ಟೇ, ಇವಾಸ್ ಎ ಡಿಸ್ಟ್ರೆಸ್ ಒಂದು ಸೊಲ್ಯೂಷನ್ ಕೊಡಿ. ನೇಚರ್ಗೆ ನಾವು ಪ್ಯಾರಾಮೀಟರ್ ಫಿಕ್ಸ್ ಮಾಡೋಕ್ಕಾಗಲ್ಲ. ಜೂನ್ ಇಷ್ಟು ಬಿಟ್ಬಿಡಿ, ಜುಲೈ ಇಷ್ಟು ಬಿಟ್ಬಿಡಿ, ಅದಕ್ಕಿಂತ ನಿಮ್ಮ ಹತ್ರ ಜೂನ್ಲಿ ಇಷ್ಟು ನೀರಿದ್ರೆ ಇಷ್ಟು ಬಿಡಿ, ಜುಲೈಲಿ ಇಷ್ಟು ನೀರಿದ್ರೆ ಇಷ್ಟು ಬಿಡಿ, ಮಾರ್ಚಲ್ಲಿ ಇಷ್ಟಿದ್ರೆ ಇಷ್ಟು ಬಿಡಿ ಅನ್ನೋದ್ರಲ್ಲಿ ಸ್ವಲ್ಪ ನ್ಯಾಯ ಇದೆ ಅಂತ ನನ್ನ ಬುದ್ಧಿಶಕ್ತಿ ಅಷ್ಟೇ. ಇವತ್ತು ಮಂಡ್ಯ ಮಂಡ್ಯ ಎಂದು ಸುಖ ಸುಮ್ಮನೆ ಬಾಯಿ ಬಿಡಿದುಕೊಳ್ಳುವ ನೀವು ಮಾಡಿದ ತ್ಯಾಗವೇನು ಕುಮಾರಸ್ವಾಮಿಗಳೇ? ಶಾಸಕ ಮತ್ತು ಸಚಿವರಾಗಿ ಅಂಬರೀಷ್ ತಮ್ಮ ಜವಾಬ್ದಾರಿಯನ್ನ ಶಕ್ತಿ ಮೀರಿ ನಿರ್ವಹಿಸಿದ್ದಾರೆ. ಇವರಿಂದ ಮಂಡ್ಯ ಕ್ಷೇತ್ರದಲ್ಲಿ ಒಂದಷ್ಟು ಅಭಿವೃದ್ಧಿಯಾಗಿದೆ. ಅದನ್ನ ಮರೆಮಾಚಿಸಿ ನೀವು ಮಂಡ್ಯಕ್ಕೆ ಅಂಬರೀಷ್ ಕೊಡುಗೆ ಏನೆಂದು ಕೇಳುತ್ತಿದ್ದೀರಾ? ಸರಿನಾ ಕುಮಾರಸ್ವಾಮಿಗಳೇ? ಅಂಬರೀಷ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಅವರಿಗೆ ಮೋಸ ಮಾಡಬೇಕು ಅಂತ ನನ್ನ ರಕ್ತದಲ್ಲಿ ಇಲ್ಲ, ನಿಮ್ಮ ಋಣ ನನ್ನ ರಕ್ತದಲ್ಲಿ ಇರೋದ್ರಿಂದ ನಿಮ್ಗೆ ಒಳ್ಳೇದಾಗಬೇಕು ಅಂತ ಒಂದೇ ಒಂದು ಇದರಲ್ಲಿ ಅಂಬರೀಷ್ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಅಧಿಕಾರದ ಆಸೆ ಇಲ್ಲ, ಹಣದ ಆಸೆ ಇಲ್ಲ, ಎಲ್ಲ ನೀವು ಕೊಟ್ಟಿದ್ದೀರಾ. ಪ್ರೀತಿ ವಿಶ್ವಾಸ ಅಭಿಮಾನದಿಂದ 40 ವರ್ಷಗಳ ಕಾಲ ಸಾಕಿದ್ದೀರಾ. ಎರಡು ರಂಗದಲ್ಲೇ ಕಾಲ, ಚಿತ್ರರಂಗದಲ್ಲಾಗ್ಲಿ ನನ್ನ ರಾಜಕೀಯ ರಂಗದಲ್ಲಾಗ್ಲಿ, ಒಬ್ಬ ಕೂಡ ಅಂಬರೀಷ್ ಕೆಟ್ಟದ್ ಮಾಡ್ದ ಅಂತ ಹಿಂಗ್ ಒಂದು ಕಳ್ಳ ತೋರಿಸಂತ ಕೆಲಸ ನಾನು ಮಾಡಿಲ್ಲ. ಒಳ್ಳೆ ಸರ ಜೀವನದಲ್ಲಿ ಪ್ರೀತಿಯಿಂದ ನಾನು ಜೀವನ ಮಾಡಿದ್ದೀನಿ. ನೀವೆಂಗೆ ಅಭಿಮಾನ ಇಟ್ಟಿದ್ದೀರಾ ನಿಮ್ ಮೇಲೆ ಕೂಡ ಅಷ್ಟೇ ಅಭಿಮಾನ ನನಗೂ ಇದೆ. ಇಷ್ಟು ಮಾತ್ರವಲ್ಲ, ಅಂಬರೀಷ್ ಭ್ರಷ್ಟಾಚಾರ ಮಾಡಲಿಲ್ಲ, ಯಾರ ಮುಂದೆಯೂ ಕೈಚಾಚಿ ನಿಲ್ಲಿಲ್ಲ, ಅಧಿಕಾರಕ್ಕಾಗಿ ಹಂಬಲಿಸಲಿಲ್ಲ, ಯಾರ ಮುಲಾಜಿಗೂ ಬೀಳಲಿಲ್ಲ, ತಮಗನಿಸಿದಂತೆ ಬದುಕಿದ್ರು, ತಮ್ಮತ್ತ ನೆರವು ಕೇಳಿ ಬಂದವರನ್ನ ಯಾವತ್ತೂ ಬರಿಗೈಯಲ್ಲಿ ಕಳುಹಿಸಲಿಲ್ಲ, ಅವರನ್ನ ಕೋಟ್ಯಾಂತರ ಜನರು ಕಲಿಯುಗ ಕರ್ಣ ಎಂದೇ ಕರೆಯುತ್ತಿದ್ರು. ಅಂಬರೀಷ್ ಅವರಿಗೆ ಹೃದಯಪೂರ್ವಕ ಸ್ವಾಗತ ಮತ್ತು ಸುಸ್ವಾಗತ. ಅಂಬರೀಷ್ ಎಲ್ಲಾದರೂ ಕುಮಾರಸ್ವಾಮಿಗಳಂತೆ ಕಣ್ಣೀರಿನ ಸ್ವಾರ್ಥದ ರಾಜಕಾರಣ ಮಾಡಿದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾ ಇದ್ರು. ಆದರೆ ಕರ್ಣನ ಸಂಪತ್ತು ಮಂಡ್ಯದಲ್ಲಿತ್ತು. ಒಂದಂತೂ ನಿಜ, ಅವನ್ಯಾವ ಸೀಮೆಯ ಕಲಿಯುಗ ಕರ್ಣ ಅಂತ ದುರಹಂಕಾರದಿಂದ ಪಿಟೀಲು ಚೌಡಯ್ಯನವರ ಮನೆ ಮಗಳನ್ನೇ ಟೀಕಿಸುತ್ತಿರುವುದನ್ನ ಮಂಡ್ಯದ ಜನರು ಒಪ್ಪುವುದೂ ಇಲ್ಲ, ಕ್ಷಮಿಸುವುದೂ ಇಲ್ಲ.
ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ನ ಒತ್ತೋದನ್ನ ಮರಿಬೇಡಿ.